Audio Jungle. Audio Jungle. ಮಲ್ಲಂ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನವು ಕೇರಳದ ಕಾಸರಗೋಡು ಪಟ್ಟಣದಿಂದ ಸುಮಾರು 16 ಕಿಲೋಮೀಟರ್ ದೂರದಲ್ಲಿರುವ ಮಧುವಾಹಿನಿ ನದಿ ದಂಡೆ ಮೇಲಿರುವ ಮುಲಿಯಾರ್ ಗ್ರಾಮದ ದಡದಲ್ಲಿದೆ. ಮಲ್ಲಂ ದುರ್ಗಾಪರಮೇಶ್ವರಿ ದೇವಸ್ಥಾನ ಶತಮಾನಗಳಷ್ಟು ವರ್ಷ ಹಳೆಯದು. ಈ ದೇವಸ್ಥಾನದ ಮುಖ್ಯ ದೇವತೆ ದುರ್ಗಾ ಪರಮೇಶ್ವರಿ. ಶ್ರೀಚಕ್ರ ರೂಪದಲ್ಲಿ ಮತ್ತು ಮೂರು ರೂಪಗಳಲ್ಲಿ ಇಲ್ಲಿ ಪೂಜಿಸಲಾಗುತ್ತೆ. ಗರ್ಭಗುಡಿಯಲ್ಲಿ ಶ್ರೀಚಕ್ರ ಪ್ರತಿಷ್ಠೆಯನ್ನು ಹೊಂದಿರುವ ಅಪರೂಪದ ದೇವಾಲಯಗಳಲ್ಲಿ ಇದು ಕೂಡ ಒಂದಾಗಿದೆ. ಗರ್ಭಗುಡಿಯಲ್ಲಿ ದರ್ಪಣ ಬಿಂಬವನ್ನು ಪ್ರತಿಷ್ಠಾಪಿಸಲಾಗಿದೆ. ಇದರಿಂದ ಭಕ್ತರು ದೇವಿಯನ್ನ ಸ್ಪಷ್ಟವಾಗಿ ನೋಡಬಹುದು ಮತ್ತು ಪ್ರಾರ್ಥನೆಯನ್ನ ಸಲ್ಲಿಸಬಹುದು. ಮಲ್ಲಂ ಶ್ರೀ ದುರ್ಗಾ ಪರಮೇಶ್ವರಿ ದರ್ಶನವು ಪೂರ್ವ ದಿಕ್ಕಿಗಿದೆ. ಶಾಂತದುರ್ಗೆಯನ್ನ ಬೆಳಿಗ್ಗೆ ಪೂಜಿಸಲಾಗುತ್ತೆ. ಮಧ್ಯಾಹ್ನ ಅದೇ ಮೂರ್ತಿಯನ್ನ ಸ್ವಯಂವರ ಪಾರ್ವತಿ ಎಂದು ಪೂಜಿಸಲಾಗುತ್ತೆ ಮತ್ತು ರಾತ್ರಿಯಲ್ಲಿ ಮೂರ್ತಿಯನ್ನ ವಾದುರ್ಗಾ ಎಂದು ಪೂಜಿಸಲಾಗುತ್ತೆ. ದೇವಾಲಯದಲ್ಲಿ ಪೂಜಿಸಲ್ಪಡುವ ಉಪದೇವತೆ ಎಂದರೆ ಸತ್ಯನಾರಾಯಣ ಹಾಗೂ ದೇವಾಲಯದ ಪೂರ್ವ ದಿಕ್ಕಿನ ಆಲದ ಮರದ ಕೆಳಗೆ ಎತ್ತರದ ವೇದಿಕೆಯ ಕೆಳಗೆ ನಾಗರಾಜನನ್ನು ಪೂಜಿಸಲಾಗುತ್ತೆ. ಇನ್ನು ಇತಿಹಾಸಕಾರರ ಪ್ರಕಾರ ದೇವಾಲಯದಲ್ಲಿರುವ ಶ್ರೀಚಕ್ರವನ್ನ ಮಹಾರಾಷ್ಟ್ರದ ಕರಾಡಿನ ಬ್ರಾಹ್ಮಣರು ಪ್ರತಿಷ್ಠಾಪಿಸಿದರು. ಈ ಪಂಡಿತರ ಗುಂಪು ಕರಾಡಿನಿಂದ ಈ ನಿರ್ದಿಷ್ಟ ಸ್ಥಳಕ್ಕೆ ಸ್ಥಳಾಂತರಗೊಂಡಿತು. ಮಲ್ಲಂ ಕ್ಷತ್ರಿಯರು ದಾನ ನೀಡಿದ ಭೂಮಿಯಲ್ಲಿ ಈ ದೇವಾಲಯವನ್ನು ಸ್ಥಾಪಿಸಲಾಗಿದೆ. ಇಲ್ಲಿನ ಶ್ರೀದೇವಿಯ ಮೂಲ ಮಂತ್ರಗಳನ್ನು ಹೊಂದಿರುವ ಶ್ರೀಚಕ್ರ ಅತಿ ವಿರಳ ಎನ್ನಲಾಗಿದೆ. ಕೇವಲ ದರ್ಶನ ಮಾತ್ರದಿಂದಲೇ ಭಕ್ತರ ಇಷ್ಟಾರ್ಥ ಈಡೇರುವುದಲ್ಲದೆ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರೆಯುತ್ತೆ. ದುರ್ಗಾ ಪರಮೇಶ್ವರಿ ದೇವಿಯಲ್ಲಿ ಭಕ್ತಿ ಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ಳುವುದರಿಂದ ಮದುವೆಯಾಗದವರಿಗೆ ಕಲ್ಯಾಣ ಭಾಗ್ಯ, ಮಕ್ಕಳಾಗದವರಿಗೆ ಸಂತಾನ ಭಾಗ್ಯ, ಆರ್ಥಿಕ ತೊಂದರೆಯಲ್ಲಿರುವವರಿಗೆ ಧನಧಾನ್ಯ ಭಾಗ್ಯ, ಅನಾರೋಗ್ಯದಿಂದ ಕೂಡಿರುವವರಿಗೆ ಆರೋಗ್ಯ ಭಾಗ್ಯ ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಗ್ಯವೂ ಪ್ರಾಪ್ತಿಯಾಗುವುದು ಎನ್ನುವುದು ಭಕ್ತರ ನಂಬಿಕೆ. ಇನ್ನು ಮಲ್ಲಂ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವಿಶೇಷ ಲಕ್ಷಣವೆಂದರೆ ದಿನನಿತ್ಯದ ಅನ್ನದಾನ. ಇಲ್ಲಿ ಭಕ್ತರಿಗೆ ಪ್ರತಿದಿನ ಅನ್ನದಾನ ಮಾಡಲಾಗುತ್ತೆ. ಮಂಗಳವಾರ ಮತ್ತು ಶುಕ್ರವಾರದಂದು ದೇವಾಲಯದ ಆವರಣದಲ್ಲಿ ಭಕ್ತರು ತುಂಬಿರುತ್ತಾರೆ. ಇನ್ನು ಈ ದೇವಾಲಯದ ಉತ್ಸವ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಇಲ್ಲಿ ನಡೆಯುವ ವಾರ್ಷಿಕ ಉತ್ಸವವು ಪ್ರಮುಖ ಆಕರ್ಷಣೆಯಾಗಿದೆ. ಹಬ್ಬಗಳು 7 ದಿನಗಳ ಕಾಲ ನಡೆಯುತ್ತೆ. ಭಕ್ತರು ತಮ್ಮ ಉತ್ತಮ ಭವಿಷ್ಯ ಮತ್ತು ಸಂತೋಷದ ಜೀವನಕ್ಕಾಗಿ ಕಲ್ಯಾಣ ಪ್ರಾಪ್ತಿಗಾಗಿ ದೇವಿಯಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತಾರೆ. ನವರಾತ್ರಿ, ಕಾರ್ತಿಕ ಹುಣ್ಣಿಮೆ, ವಸಂತೋತ್ಸವ ಮತ್ತು ಕಲಾಭಾ ದೇವಸ್ಥಾನದಲ್ಲಿ ನಡೆಯುವ ಹಬ್ಬಗಳಾಗಿವೆ. ಇನ್ನು ವರ್ಷವಿಡೀ ಸಾವಿರಾರು ಜನ ಯಾತ್ರಿಗಳು ಇಲ್ಲಿಗೆ ಭೇಟಿ ನೀಡುತ್ತಾರೆ. ವಿಶೇಷವಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವಾಲಯಕ್ಕೆ ಭೇಟಿಯನ್ನು ನೀಡುತ್ತಾರೆ. ಈ ದೇವಸ್ಥಾನವು ಕಾಸರಗೋಡಿನಲ್ಲಿರುವ ಅತ್ಯುತ್ತಮ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಕೇರಳದ ಪ್ರಸಿದ್ಧ ದಂತಕಥೆಯ ಪ್ರಕಾರ ದುರ್ಗಾದೇವಿಯು ದಾರುಕನನ್ನ ಸಂಹಾರ ಮಾಡುತ್ತಾಳೆ. ಭಾರತದಲ್ಲಿ ಬೇರೆಡೆ ಅವಳು ಮಹಿಷಾಸುರನನ್ನ ಸಂಹಾರ ಮಾಡುತ್ತಾಳೆ. ದುರ್ಗಾ ಪರಮೇಶ್ವರಿ ದೇವಿಯು ಚಂಡಾ ಮತ್ತು ಮುಂಡಾ ಎಂಬ ಇಬ್ಬರು ಅಪಾಯಕಾರಿ ರಾಕ್ಷಸರನ್ನ ಸಂಹಾರ ಮಾಡಿ ಭೂಮಿಯ ಮೇಲಿನ ಶಕ್ತಿಯ ಅವತಾರವಾಗಿದೆ. ಇದು ಭೂಮಿಯಲ್ಲಿನ ಪುಷ್ಟಿಯನ್ನು ಶಕ್ತಿಗೊಳಿಸುವ ದೈವಿಕ ಶಕ್ತಿಯಾಗಿದೆ. ಆದ್ದರಿಂದ ದೇವಿಯು ಶಿವನ ತ್ರಿಶೂಲ, ಕುಮಾರನ ಈಟಿ, ಇಂದ್ರನ ಸಿಡಿಮದ್ದು ಮತ್ತು ವಿಷ್ಣುವಿನ ಚಕ್ರ ಮತ್ತು ಮಸುಕುಗಳೊಂದಿಗೆ ಅವಳು ಅಲಂಕರಿಸಲ್ಪಟ್ಟಿರುತ್ತಾಳೆ. ಇನ್ನು ಈ ದೇವಾಲಯಕ್ಕೆ ಹೋಗುವಾಗ ಡ್ರೆಸ್ ಕೋಡ್ ಅನ್ನ ಗಮನದಲ್ಲಿಟ್ಟುಕೊಳ್ಳುವುದು ಒಳ್ಳೆಯದು. ದೇವಸ್ಥಾನ ಪ್ರವೇಶಿಸುವ ಮಹಿಳೆಯರು ಸಾಂಪ್ರದಾಯಿಕ ಉಡುಗೆಯನ್ನೇ ಧರಿಸಿರಬೇಕು. ಆಡಿಯೋ ಜಂಗಲ್.